ಮುನಿರತ್ನ ಪ್ರತಾಪ್ ಗೌಡ ಪಾಟೀಲ್ಗೆ ಪರಿಷತ್ ಸ್ಥಾನ ನೀಡಲು ಚಿಂತನೆ. ಸಿಎಂ ಯಡಿಯೂರಪ್ಪ ಎದುರು ಅಳದು ತೋಡ್ಕೊಂಡಿರುವಂತಹ ಅನರ್ಹರು ಮುನಿರತ್ನ ಮತ್ತು ಪ್ರತಾಪ್ ಗೌಡ ಪಾಟೀಲ್, ರಾಜರಾಜೇಶ್ವರಿ ನಗರ ಮತ್ತು ಮಸ್ಕಿಯ ಅನರ್ಹ ಶಾಸಕರುಗಳು ಈಗ ತಮ್ಮ ಅಳಲನ್ನ ಸಿಎಂ ಯಡಿಯೂರಪ್ಪ ಅವರ ಮುಂದೆ ತೋಡ್ಕೊಂಡಿದ್ದಾರೆ. ಶಾಸಕ ಸ್ಥಾನ ಬಿಟ್ಟು ಬಂದರೂ ಕೂಡ ಅಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಅವಕಾಶ ಇಲ್ಲ ಅನ್ನೋ ನೋವನ್ನು ಅವ್ರು ಹೇಳ್ಕೊಂಡಿರೋದು. ಹಾಗಾಗಿ ಏನಾದರೂ ಪರಿಷತ್ ಸ್ಥಾನವನ್ನು ನೀಡಬಹುದಾ ಅನ್ನೋ ರೀತಿಯಾಗಿ ಈಗ ಚಿಂತನೆಗಳು ಆಗ್ತಾ ಇದೆ. ಕಳೆದ ಬಾರಿ ಪರಾಜಿತ ಅಭ್ಯರ್ಥಿಗಳು ಕೋರ್ಟ್ ಕೇಸನ್ನು ವಾಪಸ್ ಪಡೆದಿಲ್ಲ. ಇದು ಈ ಇಬ್ಬರು ಅಭ್ಯರ್ಥಿಗಳಿಗೆ ಈಗ ಇರುವಂತಹ ತೊಡಕು. ಪರಿಷತ್ ಸದಸ್ಯತ್ವ ನೀಡುವಂತೆ ಸಿಎಂ ಬಿಎಸ್ವೈ ಅವರನ್ನ ಅನರ್ಹ ಶಾಸಕರು ಮನವಿ ಮಾಡಿಕೊಳ್ತಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಕೋರ್ಟ್ ಕೇಸ್ ಮುಗಿದ ಬಳಿಕ ಚುನಾವಣೆಯನ್ನು ಎದುರಿಸಲು ಅನರ್ಹರ ನಿರ್ಧಾರ, ಕೋರ್ಟ್ನ ಕೇಸ್ ಇತ್ಯರ್ಥ ಆದಮೇಲೆ ಸ್ಪರ್ಧೆ ಮಾಡೋದಕ್ಕೆ. ಸೊ ಮುನಿರತ್ನ ಮತ್ತು ಪ್ರತಾಪ್ ಗೌಡ ಪಾಟೀಲ್ಗೆ ಪರಿಷತ್ ಸ್ಥಾನವನ್ನು ನೀಡೋದಕ್ಕೆ ಈಗ ಚಿಂತನೆ ನಡೀತಾ ಇದೆ. ಅವರಿಗೆ ಈಗ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಅವಕಾಶ ಇಲ್ಲದೆ ಇರೋದ್ರಿಂದ ಇದನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಈ ಅನರ್ಹ ಶಾಸಕರು ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇರೋದು. ಶಾಸಕ ಸ್ಥಾನ ಬಿಟ್ಟು ಬಂದರೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಅವಕಾಶ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣವಾಗಿರೋದು ಪರಾಜಿತ ಅಭ್ಯರ್ಥಿಗಳು ಕೋರ್ಟ್ ಕೇಸನ್ನು ವಾಪಸ್ ಪಡೆದಿಲ್ಲ. ಆ ಕಾರಣದಿಂದಾಗಿ ಇದೀಗ ಪರಿಷತ್ ಸ್ಥಾನವನ್ನು ನೀಡಿ ಅಂತ ಈಗ ಸಿಎಂ ಅವರ ಮುಂದೆ ಅನರ್ಹ ಶಾಸಕರ ಮನವಿ. ಮುನಿರತ್ನ ಮತ್ತು ಪ್ರತಾಪ್ ಗೌಡ ಪಾಟೀಲ್ ಇಬ್ಬರೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇರೋದು. ಕೋರ್ಟ್ ಕೇಸ್ ಮುಗಿದ ಬಳಿಕ ಚುನಾವಣೆ ಎದುರಿಸಲು ಅನರ್ಹರ ನಿರ್ಧಾರ. ಹಾಗಾಗಿ ಈಗ ಈ ಒಂದು ಕಡೆ ಕೋರ್ಟ್ನ ಕೇಸ್ ಇತ್ಯರ್ಥ ಆಗಬೇಕು, ಇನ್ನೊಂದು ಕಡೆ ಪರಿಷತ್ ಒಂದು ಸ್ಥಾನವನ್ನು ನೀಡಬೇಕು ಅಂತ ಮನವಿ ಮಾಡಿಕೊಂಡಿರೋದು. ಮುನಿರತ್ನ ಮತ್ತು ಪ್ರತಾಪ್ ಗೌಡ ಪಾಟೀಲ್ ಇಬ್ಬರೂ ಕೂಡ ಈ ಸ್ಥಾನಕ್ಕಾಗಿ ಪರಿಷತ್ ಸ್ಥಾನ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ನಿಂದ. ಪ್ರಮೋದ್, ಇದೀಗ ನಾವು ನೋಡ್ತಾ ಇದ್ದೀವಿ ಒಂದು ಕಡೆ 15 ಕ್ಷೇತ್ರಗಳಿಗೆ ಉಪಚುನಾವಣೆಯ ಭರಾಟೆ ಭಾಳ ಜೋರಾಗಿದೆ, ಆದರೆ ಇಬ್ಬರು ಏನು ಮುನಿರತ್ನ ಮತ್ತು ಪ್ರತಾಪ್ ಗೌಡ ಪಾಟೀಲ್ ಅವರ ಒಂದು ಪರಿಸ್ಥಿತಿ ಈಗ ತ್ರಿಶಂಕು ಸ್ಥಿತಿಯಲ್ಲಿದೆ. ಸೊ ಸಿಎಂ ಅವರ ಮುಂದೆ ಯಾವೆಲ್ಲ ವಿಚಾರಗಳನ್ನು ಅವರು ತಿಳಿಸಿದ್ದಾರೆ, ಸೊ ಮುಂದೆ ಏನು ಒಂದು ಸ್ಟೆಪ್ಪನ್ನು ಇಡ್ಬೋದು ಬಿಜೆಪಿಯ ಕ್ಯಾಂಪ್ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಅವಿನಾಶ್, ಪ್ರಮುಖವಾಗಿ ಈಗ ಎಲ್ಲ ಅನರ್ಹ ಶಾಸಕರಿಗೆ ಚುನಾವಣೆ ಇದೆ, ಆದರೆ ಮುನಿರತ್ನ ಮತ್ತು ಪ್ರತಾಪ್ ಗೌಡ ಪಾಟೀಲ್ಗೆ ಮಾತ್ರ ಚುನಾವಣೆ ಎದುರಿಸುವಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ಆ ಒಂದು ಕ್ಷೇತ್ರದಲ್ಲಿ ಬೇರೆಯಾದಂಥ ಸನ್ನಿವೇಶ ಇದೆ. ಪ್ರಮುಖವಾಗಿ ತುಳಸಿ ಮುಂದರಾಜು ಹಾಗೂ ತುರ್ವಿಹಾಳವರು ಹಾಕಿರುವಂಥ ಕೇಸ್ನಿಂದ ಅವರಿಬ್ಬರಿಗೂ ಕೂಡ ಈಗ ಚುನಾವಣೆ ಎದುರಿಸೋದು ಕಷ್ಟ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಈಗ ಮುನಿರತ್ನ ಹಾಗೂ ಪ್ರತಾಪ್ ಗೌಡ ಪಾಟೀಲ್ಗೆ ವಿಧಾನ ಪರಿಷತ್ ಸ್ಥಾನವನ್ನು ನೀಡಿ ಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಕೂಡ ಗಂಭೀರವಾಗಿ ನಡೀತಾ ಇದೆ. ಪ್ರಮುಖವಾಗಿ ಬಿಜೆಪಿ ಪಾಳ್ಯದಲ್ಲಿ ಈ ಚರ್ಚೆ ನಡೀತಾ ಇದೆ. ಇದಕ್ಕೆ ಕಾರಣ ಏನು ಅಂದರೆ, ಈಗಾಗಲೇ ಅವರನ್ನು ಚುನಾವಣೆ ಎದುರಿಸುವಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಬಿಜೆಪಿ ನಾಯಕರು ಸಾಕಷ್ಟು ಪ್ರಯತ್ನ ಪಟ್ಟರು. ಆದರೆ ತುಳಸಿ ಮುನಿರಾಜು ಹಾಗೂ ತುರ್ವಿಹಾಳ ಕೋರ್ಟ್ ಕೇಸ್ ಏನಿದೆ ಅದನ್ನು ವಾಪಸ್ ಪಡೆಯೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಜೊತೆಗೆ ಅವರಿಗೆ ಬೋರ್ಡ್ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಿದರೂ ಕೂಡ ಅದನ್ನು ತಿರಸ್ಕರಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳಿಂದ ಸಹಜವಾಗಿಯೇ ಮುಖ್ಯಮಂತ್ರಿ ಯಡಿಯೂರಪ್ಪ ಏನಿದ್ದಾರೆ ಅವರು ಸಿಟ್ಟಾಗಿರುವಂಥದ್ದು ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಯಾಕೆಂದರೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದೆ, ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದ್ರು ಕೂಡ ತುಳಸಿ ಮುನಿರಾಜು ನನಗೆ ಯಾವುದು ಬೇಡ ಅಂತ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ತುರ್ವಿಹಾಳ ಅವರು ಆ ಕಾಡ ಅಧ್ಯಕ್ಷ ಸ್ಥಾನವನ್ನು ವಾಪಸ್ ಪಡೆದು ರಾಜೀನಾಮೆ ನೀಡಿದ ಆ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಈಗ ಬೇರೆದೇ ನಿರ್ಧಾರವನ್ನು ಮಾಡ್ತಾ ಇದ್ದೀನಿ, ಕೋರ್ಟ್ಗೆ ಏನು ಕೇಸ್ ಹಾಕಿ ಅದನ್ನು ವಾಪಸ್ ಪಡೆಯಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಇದರಿಂದ ಸಹಜವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಏನಿದ್ದಾರೆ ಸಿಟ್ಟಾಗಿದ್ದಾರೆ. ಯಾಕೆಂದರೆ ಈಗಾಗಲೇ ಶಾಸಕ ಸ್ಥಾನ ಬಿಟ್ಟು ಬಂದವರು ಏನು ಮಾಡಬೇಕು ಅನ್ನುವಂಥ ಮಾತನ್ನು ಈಗ ನಾಯಕರ ಮುಂದೆ ಇಬ್ಬರು ನಾಯಕರ ಮುಂದೆ ಇಟ್ಟಿದ್ದಾರೆ. ಹಾಗೆ ಎಮ್ ಎಲ್ ಸಿ ಸ್ಥಾನ ನೀಡಬೇಕು, ವಿಧಾನ ಪರಿಷತ್ ಸ್ಥಾನಮಾನ ಸದಸ್ಯತ್ವವನ್ನು ನೀಡಬೇಕು ಅಂತ ತುಳಸಿ ಮುನಿರಾಜ್ ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಇದಕ್ಕೆ ಯಡಿಯೂರಪ್ಪ ಆಗಲಿ ಅಥವಾ ಇನ್ನಿತರ ನಾಯಕರಾಗಲಿ ಇದುವರೆಗೂ ಕೂಡ ಸಮ್ಮತಿಸಿಲ್ಲ. ಹೀಗಾಗಿ ಈ ಇಬ್ಬರು ಅನರ್ಹ ಶಾಸಕರು ಏನಿದ್ದಾರೆ ಅವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿಸಿ ಅವರಿಗೆ ಮಂತ್ರಿ ಸ್ಥಾನವನ್ನು ನೀಡಬಹುದು. ಯಾವಾಗ ಕೋರ್ಟ್ ಪ್ರಕರಣ ಅಂತ್ಯವಾಗುತ್ತೆ ಅಂದರೆ ಇವರಿಬ್ಬರ ವಿರುದ್ಧ ಏನು ಕೋರ್ಟ್ ಇದೆ, ಕೋರ್ಟಲ್ಲಿ ಕೇಸ್ ಇದೆ, ಈ ಕೇಸ್ ಅಂತ್ಯ ಆದ ಬಳಿಕ ಅಂದರೆ ತೀರ್ಪು ಹೊರಬಿದ್ದ ಬಳಿಕ ಆ ತೀರ್ಪನ್ನು ನೋಡಿ ಯಾವ ರೀತಿ ತೀರ್ಪು ಬರುತ್ತೆ ನೋಡಿ, ಆನಂತರ ಬೇಗ ಶೀಘ್ರವಾಗಿ ಏನಾದರೂ ತೀರ್ಪು ಬಂದರೆ ಮತ್ತೆ ಅವರನ್ನು ಚುನಾವಣಾ ಅಖಾಡಕ್ಕೆ ಇಳಿಸಬೇಕು ಅನ್ನುವಂಥ ಗಂಭೀರವಾದಂಥ ಚರ್ಚೆ ಕೂಡ ನಡೀತಾ ಇದೆ. ಹೀಗಾಗಿ ಈ ಇಬ್ಬರು ಅನರ್ಹ ಶಾಸಕರ ಪರವಾಗಿ ಈಗ ಯಡಿಯೂರಪ್ಪ ಬ್ಯಾಟಿಂಗನ್ನು ಮಾಡ್ತಿದ್ದಾರೆ. ಇನ್ನಿಬ್ಬರು ಏನಿದ್ದಾರೆ ಅಂದರೆ ಮೂಲ ಬಿಜೆಪಿ ಕಾರ್ಯಕರ್ತರು ಅಥವಾ ಕಳೆದ ಬಾರಿ ಪರಾಜಿತ ಅಭ್ಯರ್ಥಿಗಳಾದಂಥ ತುಳಸಿ ಮುನಿರಾಜು ಹಾಗೂ ತುರ್ವಿಹಾಳ ವಿರುದ್ಧ ಸಹಜವಾಗಿಯೇ ಗರಂ ಆಗಿದ್ದಾರೆ. ಯಾಕೆಂದರೆ ಸರ್ಕಾರ ರಚಿಸುವಲ್ಲಿ ಈ ಶಾಸಕರ ಅನರ್ಹ ಶಾಸಕರಾಗಿದ್ದವರ ಪಾತ್ರ ಕೂಡ ಜಾಸ್ತಿ ಇತ್ತು, ಆದರೆ ಅವರಿಗೆ ಸ್ಥಾನಮಾನ ನೀಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿ ಘಟನೆ ನಡೀತಾರೆ ಅಂದರೆ ಕೋರ್ ಕಮಿಟಿಯಲ್ಲಿ ಪದೇ ಪದೇ ಚರ್ಚೆ ಆಗಿ ಅವರಿಗೆ ಉತ್ತಮವಾದಂಥ ನಿಗಮ ಮಂಡಳಿ ನೀಡಿದರೂ ಕೂಡ ಈ ಥರ ವರ್ತನೆ ಮಾಡ್ತಿರೋದು ಬೇಸರ ತರಿಸಿರುವಂಥ ಮಾತನ್ನು ಈಗ ಮುಖ್ಯಮಂತ್ರಿ ಹೇಳ್ತಿದ್ದಾರೆ. ಹೀಗಾಗಿ ಅನರ್ಹ ಶಾಸಕರ ಕೈ ಹಿಡಿಯೋದಕ್ಕೆ ಸಿಎಂ ಯಡಿಯೂರಪ್ಪ ಮುಂದಾಗ್ತಾ ಇದ್ದಾರೆ.
ಪ್ರಮೋದ್, ಇನ್ನು ಒಂದು ವಿಚಾರ, ಒಂದು ಈ ಕೇಸ್ ವಾಪಸ್ ಪಡೀತಿಲ್ವಲ್ಲ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅಥವಾ ಇವರಿಗೆ ಪರಿಷತ್ ಸ್ಥಾನವನ್ನು ನೀಡಬೇಕು, ಎರಡು ಆಪ್ಷನ್ಗಳಿರೋದು. ಮತ್ತು ಇನ್ನೊಂದು ಈ ಲಕ್ಷ್ಮಣ್ ಸವದಿ ಅವ್ರ ವಿಚಾರದಲ್ಲೂ ಕೂಡ ಪರಿಷತ್ ಸದಸ್ಯತ್ವ ಮುಂದೆ ಬರಬೇಕಾದ್ರೆ ಅಲ್ಲೂ ಕೂಡ ಸ್ವಲ್ಪ ಟಫ್ ಇದೆ ಅಂತ, ಈಗಿರುವಂಥ ಆಲ್ರೆಡಿ ಇರುವಂಥ ಸದಸ್ಯರು ಕೂಡ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಇದೆಲ್ಲ ಸ್ವಲ್ಪ ಗೊಂದಲ ಅನ್ನೋ ರೀತಿಯಾಗಿಲ್ವಾ ಅಂತ ಈಗ ಬಿಜೆಪಿಯ ಮುಂದೆ? ಖಂಡಿತವಾಗ್ಲೂ, ಆದರೆ ಇರುವಂಥ ಆಪ್ಷನ್ಸನ್ನು ನೋಡಿದಾಗ, ಅಂದರೆ ಈಗ ಶಾಸಕರ ಸ್ಥಾನಮಾನ ಜೊತೆಗೆ ಅವರು ರಾಜೀನಾಮೆ ಕೊಟ್ಟಂಥ ಒಂದಂಥ ಸಂದರ್ಭದಲ್ಲಿ ಬೇರೆಯಂಥ ಮೆಸೇಜ್ ಹೋಗುತ್ತೆ. ಒಂದು ವೇಳೆ ವಿಧಾನ ಪರಿಷತ್ ಸ್ಥಾನಮಾನ ನೀಡಿಲ್ಲ ಅಂದರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಕೆಟ್ಟ ಸಂದೇಶ ರವಾನೆ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಪರ್ಯಾಯ ಆಪ್ಷನ್ಸ್ಗಳೇನಿದೆ ಅದನ್ನು ಖಂಡಿತವಾಗ್ಲೂ ಯಡಿಯೂರಪ್ಪನವರು ನೋಡ್ತಾ ಇದ್ದಾರೆ. ಹೀಗಾಗಿ ಪರಿಷತ್ ಸದಸ್ಯ ಸ್ಥಾನವನ್ನು ನೀಡೋದಾದರೆ ಹೇಗೆ ನೀಡಬೇಕು, ಯಾರಿಂದ ರಾಜೀನಾಮೆ ಪಡಬೇಕು, ಅಥವಾ ಯಾವಾಗ ಮುಂದಿನ ದಿನಗಳಲ್ಲಿ ಮತ್ತೆ ಹೊಸದಾಗಿ ಸ್ಥಾನ ಏನಾದರೂ ಖಾಲಿ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಚರ್ಚೆ ನಡೀತಾ ಇದೆ. ಹೀಗಾಗಿ ಒಂದು ವೇಳೆ ಸರ್ಕಾರ ಪರಿಷತ್ ಸ್ಥಾನಮಾನವನ್ನು ನೀಡಲೇಬೇಕು ಅಥವಾ ಸದಸ್ಯತ್ವವನ್ನು ನೀಡಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ, ಇನ್ನಿತರ ಈಗ ಹಾಲಿ ಇರುವಂಥ ಎಮ್ ಎಲ್ ಸಿಗಳಿಂದ ರಾಜೀನಾಮೆ ಪಡೆದು ಅವರಿಗೆ ಸ್ಥಾನಮಾನ ನೀಡೋದು ಅಥವಾ ಸದಸ್ಯತ್ವ ನೀಡೋದು ದೊಡ್ಡ ವಿಚಾರ ಆಗಲ್ಲ. ಆದರೆ ಯಾರಿಂದ ಮಾಡ್ತಾರೆ, ಇದಕ್ಕೆ ಬ್ಯಾಕಪ್ ಪ್ಲಾನ್ಗಳು ಮುಂದಿನ ಹಂತದಲ್ಲಿ ಚರ್ಚೆ ಆಗಬೇಕಾಗತ್ತೆ. ಆದರೆ ಮೊದಲ ಹಂತವಾಗಿ, ಅಂದರೆ ಅನರ್ಹ ಶಾಸಕರ ವಿಚಾರವಾಗಿ, ಅದರಲ್ಲೂ ಮುನಿರತ್ನ ಹಾಗೂ ಪ್ರತಾಪ್ಗೌಡ ಪಾಟೀಲ್ ವಿಚಾರವಾಗಿ ಯಡಿಯೂರಪ್ಪ ಮುಂದೆ ಈ ಒಂದು ಆಪ್ಷನ್ ಖಂಡಿತವಾಗ್ಲೂ ಇದೆ. ಯಾಕಂದರೆ ಯಾವ ರೀತಿ ಅವರಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ, ಇವರು ಕೂಡ ಅಳಲನ್ನು ತೋಡ್ಕೊಂಡಿದ್ದಾರೆ. ಅಂದರೆ ಎಲ್ರಿಗೂ ಕೂಡ ಒಂದು ಚುನಾವಣೆ ಎದುರಿಸುವಂಥ ಒಂದು ಅವಕಾಶ ಸಿಕ್ತು, ಆದರೆ ಇವರಿಗೆ ಚುನಾವಣೆ ಎದುರಿಸುವಂಥ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಇನ್ನೂ ಕೂಡ ಅವರು ಅನರ್ಹ ಶಾಸಕರಾಗೇ ಇದ್ದಾರೆ. ಹೀಗಾಗಿ ಅವರಿಗೆ ಯಾವ ರೀತಿಯಂಥ ಸ್ಥಾನಮಾನವನ್ನು ನೀಡಬೇಕು ಅನ್ನುವಂಥದ್ದು ಕೂಡ ಚರ್ಚೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಅಲ್ಲೂ ಕೂಡ ಮೂಲ ಬಿಜೆಪಿಗರು ಜೊತೆಗೆ ಈಗ ಬಂದಿರುವಂಥ ಬಿಜೆಪಿಗರು ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ. ಆದರೆ ಯಡಿಯೂರಪ್ಪ ಈ ಅನರ್ಹ ಶಾಸಕರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಧನ್ಯವಾದ ಪ್ರಮೋದ್. ಜನರಿಗೆ ವಿಶ್ವಾಸ ಇದೆ, ಇನ್ನು ಮೂರುವರೆ ವರ್ಷ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದು ಒಳ್ಳೆ ಆಡಳಿತ ಕೊಡಲಿ, ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡಲಿ ಅಂತೇಳಿ ಈ ಒಂದು 115-120 ದಿವಸ ಫ್ಲಡ್ ಎಫೆಕ್ಟ್ಯ ಮತ್ತೊಂದು ಈ ಕಡೆಯೇ ಹೋಗೋಕ್ಕೆ ಸಾಧ್ಯ ಆಯಿತು. ನಿನ್ನೆ ಬೆಂಗಳೂರಿನಲ್ಲಿ ಕೆರೆ ಒಡೆದು, ಯಾವ ಕೆರೆ ಅದು, ಉಳಿಮಾವು ಕೆರೆ, ಅಲ್ಲಿಗೂ ಸಹ ಇವತ್ತು ನಾನು ವಿಧಾನಸೌಧಕ್ಕೆ ಹೋಗಲು ಒಂದು ಕಾರ್ಯಕ್ರಮ ಮುಗಿಸಿ ಉಳಿಮಾವು ಕೆರೆ ತೊಂದರೆ ಆಗಿರೋ ಸಂತ್ರಸ್ತರು ನೋಡಿ ಭೇಟಿ ಮಾಡಿ ಬರ್ತೇನೆ. ವಿಧಾನ ಪರಿಷತ್ತಿನ ಚುನಾವಣೆಯೂ ಬರ್ತಾ ಇದೆ. ಈಗಾಗಲೇ ನಮ್ಮ ಪುಟ್ಟಣ್ಣ 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಪ್ರತಿನಿಧಿಸ್ತಾ ಇದ್ದರು. ಪಕ್ಷದಲ್ಲಿ ತೀರ್ಮಾನ ಆಗಿದೆ, ಅಧ್ಯಕ್ಷರು ಎಲ್ಲ ಚರ್ಚೆ ಮಾಡಿ ಪುಟ್ಟಣ್ಣನೇ ನಮ್ಮ ಅಭ್ಯರ್ಥಿ ಆಗಬೇಕು ಭಾರತೀಯ ಜನತಾ ಪಾರ್ಟಿಯಿಂದ ತೀರ್ಮಾನ ಮಾಡಿದ್ದೇವೆ. ಉಳಿದ ಅಭ್ಯರ್ಥಿಗಳ ಬಗ್ಗೆ ಆದಷ್ಟು ಬೇಗ ತೀರ್ಮಾನ ಮಾಡಿದ್ರೆ ಸೊ ಎಲ್ಲ ಕ್ಷೇತ್ರಕ್ಕೆಲ್ಲಕ್ಕೆ ಅನುಕೂಲ ಆಗುತ್ತೆ, ವಿಧಾನ ಪರಿಷತ್ ನಮ್ಮ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಈ ದೃಷ್ಟಿಯಿಂದ ಪುಟ್ಟಣ್ಣ 100ಕ್ಕೆ 100 ಗೆಲ್ತಾರೆ, 3 ಬಾರಿ MLC ಆಗಿದ್ದರು. ಅವ್ರ ಸಹಕಾರದಿಂದ ಉಳಿದ ಕ್ಷೇತ್ರಗಳು ನಮಗೆ ಅನುಕೂಲ ಆಗುತ್ತೆ. ಸರ್, ಈ ಉಳಿಮಾವು ಕೆರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಬೇಜವಾಬ್ದಾರಿತನ ಅನ್ನೋದು? ಸರ್, ಏನಾಗಿದೆ, ಬೇಜವಾಬ್ದಾರಿತನ ಅನ್ನೋದಕ್ಕಿಂತ ಓವರ್ಫ್ಲೋ ಆಗಿದೆ, ಎಲ್ಲೋ ವೀಕ್ ಪಾಯಿಂಟಲ್ಲಿ ಒಡೆದಿದೆ. ನಾನು ಸ್ಪಾಟಿಗೆ ಹೋಗ್ತಾ ಇದ್ದೀನಿ, ನಾಳೆ ಇವತ್ತು ಹೋದಾಗ ಗೊತ್ತಾಗುತ್ತೆ. ಆದರೂ ಅಧ್ಯಕ್ಷ ಅಧಿಕಾರಿಗಳು ಸಹ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅವ್ರು ಹೋಗಿ ಸ್ಪಾಟಲ್ಲಿ ನಿಂತು ಕೆರೆಗಳು ಪೂರ್ಣ ತುಂಬಿ ತುಳುಕ್ತಾ ಇರೋ ಸಮಯದಲ್ಲಿ ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅನ್ನೋದನ್ನು ಗಮನಿಸಬೇಕಾಗಿತ್ತು ಅಂತ ಕಾಣುತ್ತೆ. ಸೊ ನಾನು ನೋಡಿದಾಗ ಸ್ಪಾಟ್ಗೆ ಹೋದಾಗ ಸ್ಪಷ್ಟ ಅಭಿಪ್ರಾಯ ಗೊತ್ತಾಗುತ್ತೆ, ಯಾರು ನಿರ್ಲಕ್ಷ್ಯ ವಹಿಸಿದ್ದಾರೆ, ಗಮನ ಕೊಟ್ಟಿಲ್ಲ ಅಂತ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತಾರೆ. ಸರ್, ತಾವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಭವಿಷ್ಯ ನೋಡಿದ್ರಿ 25 ಸೀಟ್ ಗೆಲ್ಲುತ್ತೆ ಅಂತ, ಈಗಲೂ ಅದೇ ರೀತಿಯ ಕಾನ್ಫಿಡೆನ್ಸ್? ಅಲ್ಲ, ನಾನು ಲಾಸ್ಟ್ ಟೈಮ್ 22 ಗೆಲ್ತೀವಿ ಅಂದಿದ್ದು, 25 ಗೆದ್ದು ಕಾಂಗ್ರೆಸ್ JDS ಒಂದೊಂದು ಮಾತ್ರ ಗೆಲ್ಲಕ್ಕೆ ಸಾಧ್ಯ ಆಯಿತು. ಈಗ ನಾನು 15 ಗೆಲ್ತೀನಿ ಅಂತ ಹೇಳ್ತಿರೋದು ಕೇವಲ ಯಾರನ್ನೋ ತೃಪ್ತಿ ಪಡಿಸೋಕ್ಕೆ, ಪ್ರಚಾರಕ್ಕೋಸ್ಕರ ಅಲ್ಲ. ನನಗೆ ವಿಶ್ವಾಸ ಇದೆ, ಒಂದ್ಸರಿ ನನ್ನ ಬಾಯಿಂದ ಏನಾದರೂ ಬಂದರೆ ಅಳತೆ ಮಾಡಿ ತೂಗಿ ಅದು ನಾಳೆ ಬರೋ ದಿವಸಗಳಲ್ಲಿ ಫಲಿತಾಂಶ ಬಂದಮೇಲೂ ಸಹ ನೀವು ಕೇಳೋ ಹೆಂಗಿರಬೇಕು. ಸೊ ನನ್ನ ಪ್ರಕಾರ 15 ಹೇಳ್ತೀನಿ. ಸರ್, ಸಿದ್ದರಾಮಯ್ಯವರು ನಿನ್ನಿಂದ ಹೇಳ್ತಾ ಇರುವಂಥದ್ದು, ಸರ್ ರಾಜ್ಯದಲ್ಲಿ ಅಸ್ಥಿರವಾದಂತಹ ರಾಜಕೀಯ ಇದೆ, ಅದು ಸ್ಥಿರ ಆಗಬೇಕಂದ್ರೆ ಮಧ್ಯಂತರ ಚುನಾವಣೆಯೇ ಬರಬೇಕು ಅನ್ನುವಂಥದ್ದು. ನೋಡಿ, ಅತೃಪ್ತಿ ಅವ್ರನ್ನ ಕಾಡ್ತಾ ಇದೆ. ಅವ್ರು ಇನ್ನು 3.5 ವರ್ಷ ವಿರೋಧ ಪಕ್ಷದಲ್ಲಿ ಕುಂತ್ಕೊಳ್ಳೋಕೆ ಅವ್ರ ಪಕ್ಷದವರು ಅವ್ರ್ಯಾರು ಸಿದ್ಧ ಇಲ್ಲ. ಹೀಗಾಗಿ ಮನ ಬಂದಂತೆ ಮಾತನಾಡ್ತಾರೆ. ರಾಜ್ಯದ ಜನತೆಗೆ ಚುನಾವಣೆ ಬೇಕಾಗಿಲ್ಲ, ಬೇಕಾಗಿರುವಂಥ ಅಭಿವೃದ್ಧಿ ಕಾರ್ಯಗಳು. ಹಾಗಾಗಿ ಈ ಥರ ಮಾತಿಗೆ ಕವಡ ಕಾಸಿನ ಕಿಮ್ಮತ್ತಿರೋದಿಲ್ಲ. ಆ ಬಗ್ಗೆ ನಾನು ಯಾವುದನ್ನು ಪ್ರತಿಕ್ರಿಯೆ ವ್ಯಕ್ತಪಡಿಸೋಕ್ಕೂ ಇಷ್ಟಪಡ್ತೀನಿ. ಸರ್, ಕುಮಾರಸ್ವಾಮಿ ಅವರು ನಿನ್ನೆ ನೀವು ಮಂಡ್ಯ